ಪ್ರೈಸ್ ಗಾಡ್ ಶಲೋಮ್ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಗ್ರೇಸ್ ರೆವಲ್ಯೂಷನ್ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಾನು ಡಾಕ್ಟರ್ ಸುದೀಪ್ ಡಿಮೆಲು, ನನ್ನ ಜೊತೆಯಲ್ಲಿ ಪಾಸ್ಟರ್ ಆಲ್ಫನ್ಸ್ ಡಿಮೆಲ್ ಇದ್ದಾರೆ, ನಮ್ಮ ಡ್ಯಾಡಿ. ನಾವು ಗ್ರೇಸ್ ಆ್ಯಂಡ್ ಟ್ರೂತ್ ಮಿನಿಸ್ಟ್ರೀಸ್ ಶಿವಮೊಗ್ಗದಿಂದ ಬನ್ನಿ. ಈ ಒಂದು ಸಾಯಂಕಾಲ ಈ ಒಂದು ಕಾರ್ಯಕ್ರಮನ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಪಾಸ್ಟರ್ ಪ್ರಾರ್ಥನೆಯಲ್ಲಿ ನಮ್ಮ ಲೀಡ್ ಮಾಡೋಕ್ಕಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳುವ ಸರ್ವಶಕ್ತನ ತಂದೆಯಾದ ಪರಲೋಕದೊರೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ ಕರ್ತನೆ, ಈ ಒಂದು ರಾತ್ರಿ ವೇಳೆ ಸ್ವಾಮಿ ನಿನ್ನ ಸಂಧಾನದಲ್ಲಿ ಕೂಡಿ ಬಂದಿವೆ ಸ್ವಾಮಿ, ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ. ಅಪ್ಪ ನೀನು ಮಾತಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ನೀನು ಮಾತಾಡುವ ದೇವರು ಕರ್ತನೆ, ನಿನ್ನ ಯಾವ ವಾಕ್ಯ ಬೇಕೋ ಆ ವಾಕ್ಯಗಳು ಮಾತಾಡು ಸ್ವಾಮಿ. ಕರ್ತನೆ, ಪ್ರತಿಯೊಬ್ಬ ಜನರ ಮನೋರಥರ ಬೆಳಗಿಸಲ್ಪಡಲಿ ಸ್ವಾಮಿ. ನಾವು ಪ್ರತಿಯೊಬ್ಬ ವೀಕ್ಷಕರಿಗೂ ಸಹ ಪ್ರಾರ್ಥನೆ ಮಾಡ್ತೇನೆ, ದೇವಜನರಿಗೂ ಸಹ ಪ್ರಾರ್ಥನೆ ಮಾಡ್ತೇನೆ, ಅವ್ರನ್ನ ಆಶೀರ್ವದಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ, ಅವರೆಲ್ಲ ಕೊರತೆಗಳು ನೀಗಲ್ಪಡಲಿ ಸ್ವಾಮಿ. ಕರ್ತನೆ, ಅವ್ರು ಬೇಕಾದ ಎಲ್ಲ ಅವಶ್ಯಕತೆಗಳು ಸಂಧಿಸಲ್ಪಡಲಿ. ಯಾರಾದರೂ ಅನಾರೋಗ್ಯದಿದ್ದರೆ ಅವರು ಸ್ವಸ್ಥ ಹೊಂದಿಕೊಳ್ಳಿ ಸ್ವಾಮಿ ನಾಮದಲ್ಲಿ. ಅಪ್ಪ ತಂದೆ ಆದರೆ ಸ್ವಾಮಿ, ನಿನ್ನ ಮಕ್ಕಳು ನೀನು ಇದ್ದ ಹಾಗೆ ಇರಬೇಕೆಂಬುದಾಗಿ ಸ್ವಾಮಿ ನಿನ್ನ ವಾಕ್ಯದಲ್ಲಿ ಬರೆಯಪಡಿದೆ. ಒಂದು ಯೋಹಾನ ಪತ್ರ 4:17 ವಚನ, ಯೇಸು ಕ್ರಿಸ್ತನು ಇರುವಂತೆ ನಾವಿದ್ದೀವಿ ಎಂಬುದಾಗಿ. ಹೌದು, ನೀನು ಆರೋಗ್ಯವಾಗಿದ್ದೀನಿ, ನೀನು ಪರಿಶುದ್ಧನಾಗಿದ್ದೀನಿ ಸ್ವಾಮಿ. ಕತೆ, ನೀನು ನೀತಿವಂತನಾಗಿದ್ದೇವಾಗಿದೆ. ಅದೇ ರೀತಿ ನಿನ್ನ ಮಕ್ಕಳಾದ ನಾವು ಇರಬೇಕೆಂಬುದಾಗಿ ನಿನ್ನ ವಾಕ್ಯದಲ್ಲಿ ಬರೆಯಪಡ ವಚನ ಮೇರೆಗೆ ಪ್ರತಿಯೊಬ್ಬ ವೀಕ್ಷಕ ವೀಕ್ಷಣ ದೇವ ಜನರು ನಿನ್ನ ರೀತಿಯಲ್ಲಿ ಆರೋಗ್ಯ ಉಳ್ಳರಾಗಿ ನೀತಿವಂತರಾಗಿ ಪರಿಶುದ್ಧ ಜನವಾಗಿ ನೀನು ಮಾರ್ಪಡಿಸಿದ್ದಕ್ಕಾಗಿ ನಿನಗೆ ಕೋಟಿ ಅನ್ಕೊಂಡು ಸ್ತೋತ್ರ ವಂದನೆ ಸಲ್ಲಿಸುತ್ತೇವೆ ಸ್ವಾಮಿ. ಈ ಒಂದು ಪ್ರಾರ್ಥನೆ ಎಲ್ಲ ಭಾಗಗಳನ್ನ ಆಶ್ರಯಿಸು, ನೀನೇ ಅಧ್ಯಕ್ಷ ನಡೆಸು, ಕೇಳುವ ಪ್ರತಿಯೊಬ್ಬರನ್ನು ಆಶ್ರಯಿಸು, ಆಶ್ರಯದ ನಿಧಿಯಾಗಿ ಅವರು ಮಾರ್ಪಡಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಈ ಒಂದು ರಾತ್ರಿ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸಮಸ್ತ ಘನಮಾನ ಮಹಿಮೆಯನ್ನು ಸಲ್ಲಿಸ್ತಾ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇನೆ. ಪರಲೋಕದ ಪರಮತಂದೆಯ ದೇವರೇ, ಆಮೇನ್, ಆಮೇನ್. ಪ್ರೈಸ್ ಗಾಡ್. ದೇವರು ಒಳ್ಳೆಯವನಾಗಿದ್ದಾನೆ ಮತ್ತು ಯಾವಾಗಲೂ ಆತನು ಒಳ್ಳೆಯದನ್ನೇ ಮಾಡುವ ಆತನ. ಆಮೇನ್. ವಾಕ್ಯ ಇದೆ, ನಾವು ನೀವು ಕೇಳ್ಬೋದು, ಏನು ಪಾಸ್ಟ್ರೆ ನೀವು ಬಂದಾಗೆಲ್ಲ ಇದನ್ನೇ ಹೇಳ್ತೀರ. ಕೀರ್ತನೆ 119 ತೆಕ್ಕೊಳ್ಳ್ರಿ, ನಿಮ್ಮ ವಾಕ್ಯ ಸತ್ಯವೇದನ ಬೈಬಲ್ನ ತೆಕ್ಕೊಳ್ಳ್ರಿ. ಈ ವಚನಗಳು ಹೇಳುವಂಥ ಪ್ರತಿ ವಚನಗಳನ್ನ ಸಾಧ್ಯವಾದರೆ ಒಂದು ನೋಟ್ಸ್ ಮಾಡ್ಕೊಳ್ಳ್ರಿ, ಯಾಕಂದರೆ ದೇವರ ವಾಕ್ಯವನ್ನು ನಾವು ಯಾವಾಗಲೂ ಅಭ್ಯಾಸ ಮಾಡಬೇಕು, ಮೆಡಿಟೇಟ್ ಮಾಡಬೇಕು, ಮೆಲುಕಾಕ್ಬೇಕು. ಏನಾಗ ಬರ್ಕೊಳ್ಳೋದು ಮಾತ್ರ ಅಲ್ಲ, ನಿಮ್ಮ ಹೃದಯದಲ್ಲಿ ನೀವು ಮಲಗುವಾಗ, ಬೈಬಲ್ ಹೇಳ್ತದೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳಲ್ಲ, ಪ್ರತಿಯೊಬ್ಬರು ಮಾಡಬೇಕಿದು. ಮಲಗುವಾಗಲ, ಕೂರುವಾಗ, ಏಳುವಾಗ, ದಾರಿಯಲ್ಲಿ ನಡೆಯುವಾಗ, ಅಷ್ಟು ಮಾತ್ರ ಅಲ್ಲ, ದಾರಿಯ ಬಾಗಿಲ ಪಟ್ಟಿ ಮೇಲೆ ಬರೀರಿ ಎಂಬುದಾಗಿ ವಾಕ್ಯ ಇದೆ. ಆಮೆನ್. ನಿಮ್ಮ ನಿಮ್ಮ ಮನೆಯಲ್ಲಿ ಒಳ್ಳೊಳ್ಳೆ ವಾಕ್ಯಗಳನ್ನ ನೀವು ಪೋಸ್ಟ್ ಮಾಡಿ, ಪ್ರಿಂಟ್ ಮಾಡಿ, ಒಳ್ಳೊಳ್ಳೆ ವಾಕ್ಯ ಹಾಕಿರಿ. ಅಲ್ಲಿ ಮಾತ್ರ ಆ ವಾಕ್ಯನ ಹೃದಯದಲ್ಲಿ ಹಾಕೊಳ್ಳ್ರಿ. ಎಸ್, ಆಮೆನ್. ಖಂಡಿತ ಹಾಕೋದು ಮಾತ್ರ ಅಲ್ಲ, ವಾಕ್ಯಗಳನ್ನು ಮನನ ಮಾಡಿಕೊಂಡು ನಮ್ಮ ಜೀವಿತದಲ್ಲಿ ಅದು ಕಾರ್ಯ ಮಾಡ್ತದೆ, ಆಮೆನ್, ನಂಬಿ ಅದನ್ನು ಅರಿಕೆ ಮಾಡುವಾಗ ದೇವರ ಅದ್ಭುತಗಳು ಮಾಡ್ತಾನೆ. ನೋಡಿ, ಕೃಪೆ ಅನ್ನೋದನ್ನ ಯೂಸ್ ಮಾಡಬೇಕು. ಕೃಪೆ ಯಾವಾಗ ನೀವು ಅಂದ್ರೆ ವಾಕ್ಯ ಯಾವಾಗ ನೀವು ಓದಲ್ಲ ಅಥವಾ ಆ ವಾಕ್ಯ ನಿಮ್ಮ ಸಮಸ್ಯೆಗೆ ನೀವು ಮಾತಾಡಲ್ಲ, ಅದು ಯೂಸ್ ಆಗಲ್ಲ ಅಂದರೆ ಯುವ ವೇಸ್ಟಿಂಗ್ ಕ್ರೇಸ್ ಅಂತ. ದೇವ್ರ ವಾಕ್ಯನ, ದೇವ್ರ ಕೃಪೆನ ವ್ಯರ್ಥ ಮಾಡಬೇಡ, ವ್ಯರ್ಥ ಮಾಡಲ್ಲ ಎಂಬುದಾಗಿ ಪೌಲ ಬರೀತಾನೆ. ಎಸ್, ಅಲ್ವಾ? ಸೊ ನೋಡೋಣ, ಅವನು ಕೀರ್ತನೆ 119 ಅಂತ ಹೇಳಿದ್ವಿ, 68ನೇ ವಚನ. ಎಸ್, ವಾಕ್ಯ ಓದೋಣ. ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾಡುವವನು ಆಗಿತಿ. ಆಮೆನ್, ಆಮೆನ್. ವಾಕ್ಯ ಹೇಳ್ತದೆ ನನ್ನ ದೇವ್ರು ಏನಾಗಿದ್ದಾನೆ, ಒಳ್ಳೆಯವನು. ಅಷ್ಟು ಮಾತ್ರ, ಒಳ್ಳೆಯದನ್ನು ಮಾಡುವವನು ಆಗಿದ್ದಿ. ಒಳ್ಳೆಯ ದೇವರಿಗೆ ಒಳ್ಳೆಯ ಮಕ್ಕಳು ನಾವು ಆಗಿದ್ದೇವೆ. ಎಸ್, ಆಮೆನ್. ನನ್ನ ದೇವರು ಒಳ್ಳೆಯ ಒಳ್ಳೆಯದನ್ನೇ ಮಾಡ್ತಾನೆ, ಆತನಲ್ಲಿ ಯಾವುದು ಕೆಟ್ಟದಿಲ್ಲ. ಯಾಕೋಬ ಪತ್ರಿಕೆ ತೆಗೆದುಕೊಳ್ಳ್ರಿ. ನೀವು ಅನ್ಕೊಬೋದು ನನ್ನ ದೇವ್ರ ಹತ್ರ ಏನಾರು ಕೆಟ್ಟದಿದೆಯಾ, ಕೆಟ್ಟದ್ದು ಏನು ಇಲ್ಲ ಅಂತೆ. ಆತನು ಕಂಪ್ಲೀಟ್, ಈಸ್ ಎ ಗುಡ್ ಗಾಡ್. ಸೇ, ನನ್ನ ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. ನೋಡೋಣ, ಯಾಕೋಬ ಪತ್ರಿಕೆ 13ನೇ ವಚನ. ಎಸ್, ಯಾವನಾದರೂ ಪಾಪ ಮಾಡೋದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತು ಎಂದು ಹೇಳಬಾರದು. ಓಕೆ, ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ. ನೋಡಿ, ಬೈಬಲ್ ಕ್ಲಿಯರ್ ಆಗಿ ಅಂಡರ್ಲೈನ್ ಮಾಡ್ಕೊಳ್ರಿ, ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ. ಕೆಟ್ಟದ ಇರೋದಲ್ಲ, ಸಂಬಂಧನೇ ಇಲ್ಲ ಅಂದ್ರೆ ದೇರ್ ಇಸ್ ನೋ ರಿಲೇಷನ್ಶಿಪ್, ದೇರ್ ಇಸ್ ನೋ ಕನೆಕ್ಷನ್. ಬೆಳಕಿಗೂ ಕತ್ತಲಿಗೂ ಸಂಬಂಧ ಏನು? ಒಡನಾಟ ಏನು? ದೇವರಿಗೂ ಸೈತನಿಗೂ ಸಂಬಂಧ ಏನು? ದೇರ್ ಇಸ್ ನೋ ಕನೆಕ್ಷನ್, ಅಲ್ವಾ ಪಾಸ್ಟರ್? ಎಸ್, ದೇವರು ಆತನು ಪರಿಶುದ್ಧನು, ಅವನಲ್ಲಿ ಕೆಟ್ಟದ್ದೇನಿಲ್ಲ, ಆತನಲ್ಲಿ ರೋಗ ಇಲ್ಲ. ರೋಗ ದೇವರಿಂದ ಬಂತು, ಹೌದು, ಶಾಪ ದೇವರಿಂದ ಬಂತು. ಆ ಶಾಪ ದೇವರು ಕೊಡುದಿಲ್ಲ ಯಾವಾಗಲೂ ಆತನ ಮಕ್ಕಳಿಗೆ, ಯಾರಿಗೂ ಆತನು ಶಾಪ ಕೊಡುದಿಲ್ಲ. ಅವನು ಆಶ್ರಯಿಸುವ ದೇವರಾಗಿದ್ದಾನೆ. ಆತನಲ್ಲಿ ಕೆಟ್ಟದಿಲ್ಲ, ರೋಗವನಿಲ್ಲ. ರೋಗ ಬರುವುದಾದರೆ ನಾವು ಸ್ವಂತ ನಮ್ಮ ಬಾಯಿಂದ ಅರಿಕೆ ಮಾಡ್ಕೊಂಡು ಬರಬೇಕೇ ಹೊರತು, ಕರಿಬೇಕೇ ಹೊರತು ದೇವರು ನಮಗೆ ರೋಗ ಕೊಡೋನಲ್ಲ. ಆತನು ಯಾವ ಆತನ ಕೆಟ್ಟದಿಲ್ಲ, ಕೆಟ್ಟದ್ದು ಮಾಡೋ ದೇವರು ಅಲ್ಲ ಆತನು. ನೋಡಿ, ಏನಾಯ್ತಂದ್ರೆ
ದೇವರು ಆದಮನ ಸೃಷ್ಟಿ ಮಾಡಬೇಕಾದ ಕೂಡ ಅಷ್ಟೇ, ಅವನಿಗೆ ಕಾಯಿಲೆ ಕೊಟ್ಟು ಸೃಷ್ಟಿ ಮಾಡಲಿಲ್ಲ, ಆರೋಗ್ಯವಂತನಾಗಿದ್ದ ಆದಾಮ. ಹೇಗೆ ನೀವು ಕೇಳ್ಬೋದು, ಹೇಗೆ ಕಾಯಿಲೆ ಬಂತು ಅಂತ. ಪಾಪದ ರೂಟ್ ಆಫ್ ಎವ್ರಿಥಿಂಗ್ ಈಸ್ ಸಿನ್. ಪಾಪದ ಸಂಬಳ ಮರಣ. ಮರಣ ಅಂದ ತಕ್ಷಣ ಡೆತ್ ಅಂತ ಅನ್ಕೊಂಬಿಡ್ರಿ. ನೋಡಿ, ಒಂದು ಒಂದು ಕಾಯಿಲೆ ಅಂತ ಅನ್ಕೊಳ್ಳಿ, ಒಂದು ಹಾರ್ಟ್ ಪ್ರಾಬ್ಲಮ್ ಅಂದ್ಕೊಳ್ಳಿ. ಹಾರ್ಟ್ ಪ್ರಾಬ್ಲಮ್ ಅಂತ ತಕ್ಷಣ ಸತ್ತೋಗಲ್ಲ ಮನುಷ್ಯ. ಅವನಿಗೆ ಬಿ ಪಿ ಬಂದು, ಹಾರ್ಟ್ ಪ್ರಾಬ್ಲಮ್ ಆಗಿ ಎಲ್ಲ ನಿಧಾನವಾಗಿ ಸ್ಲೋಲಿ ಪ್ರೋಗ್ರಾಮ್ ಆಗಿರುತ್ತೆ, ನಿಧಾನ ಡೆತ್ ಆಗುತ್ತೆ. ಅಂತಹ ಪಾಪವನ್ನು ಹಾಗೂ ಪಾಪದ ಸಂಬಳ ಮರಣವನ್ನು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೊತ್ತು ತೀರಿಸಿದ್ದಾನೆ. ದಿಸ್ ಈಸ್ ದ ಟ್ರೂ ಗಾಸ್ಪಲ್. ಇದು ಸತ್ಯವಾದ ದೇವರ ಸುವಾರ್ತೆ ಆಗಿದೆ. ಆಮೆನ್. ನೋಡಿ, ಆದಮ ಮಾಡಿದ ಒಂದು ಪಾಪ ಏನು ಮಾಡ್ತು, ಮರಣ ಆಳ್ವಿಕೆ ಮಾಡ್ತು. ಯಾವ್ದೇ ಆರಾಧಿಸಲಿ ಅದು ಎಲ್ಲರಿಗೂ ಅದು 100% ಬಂದೇ ಬರ್ತದೆ ಮರಣ. ಯಾರು ತಪ್ಪಿಸ್ಲಿಕ್ಕೆ ಆಗಿಲ್ಲ, ಅವ್ರು ನಾನು ಅದನ್ನು ಆರಾಧನೆ ಮಾಡ್ತೀನಿ, ನಾನು ಇವ್ರನ್ನ ಆರಾಧನೆ ಮಾಡ್ತೀನಿ ಅಂದರೆ ಅದು ಬಿಡುದಿಲ್ಲ. ಯಾಕೆಂದರೆ ದೇವರು ಸೃಷ್ಟಿ ಮಾಡಿದ ಆದಾಮನಿಂದ ಉಂಟು ಮಾಡಿದ ಸಂತತಿ ಲೋಕದ ಎಲ್ಲ ದೇಶದಲ್ಲಿರುವ ಜನರು ಅವರೇ ಆಗಿದ್ದಾರೆ. ಆದಾಮ ಒಬ್ಬ ಮಾಡಿದ ಪಾಪದಿಂದ ಅದು ಎಲ್ಲರಿಗೂ ಬರುತ್ತೆ. ಈಗ ನೋಡಿ, ಕೊನೆ ಆದಾಮ ಯೇಸು ಕ್ರಿಸ್ತನು ಆ ಒಬ್ಬ ಆದಾಮ ಮಾಡಿದ ಪಾಪ ಹಾಗೂ ಎಲ್ಲ ಸಮಸ್ತ ಲೋಕ ಪಾಪವನ್ನು ಆತನು ಶಿಲುಬೆಯಲ್ಲಿ ಹೊತ್ತು ತೀರಿಸಿದನು. ಹೇಗೆ ನೀವು ನಂಬ್ತೀರಾ, ಆದಾಮನ ಪಾಪ ಈ ಕಾಯಿಲೆ ಬರೋಕ್ಕೆ ಕಾರಣ ಆಯಿತು, ಅದರಿಂದ ಮರಣ ಆಗ್ತಾ ಇದೆ. ಈಗ ನೀವು ನಂಬಬೇಕಾಗಿದೆ ಯೇಸು ಕ್ರಿಸ್ತನ ಒಂದು ಸತ್ಕಾರ್ಯ ಇವತ್ತು ದೇವರ ಜೀವವನ್ನು ಸಮೃದ್ಧಿಯಾಗಿ ನಾವು ಹೊಂದಿ ಅದರಲ್ಲಿ ಜೀವಿಸಬೇಕು, ಆಳಬೇಕೆಂಬುದಾಗಿ ದೇವರ ಉದ್ದೇಶ ಇದೆ ಎಂಬುದಾಗಿ. ಆಮೇಲೆ ಅದಕ್ಕೂ ಕೂಡ ವಾಕ್ಯ ಇದೆ, ನಾನು ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ನಾನು ನೋಡೋಣ ದೇವ್ರ ಹತ್ರ ಏನಿದೆ, ದೇವ್ರ ಹತ್ರ ಏನಿದೆ ಅಂತ ನಾನು ತೋರಿಸ್ಕೊಡ್ತೇನೆ. ನಾವು ನೋಡೋಣ ಸೀದಾ ಅದೇ ಅಧ್ಯಾಯ, ಯಾಕೋಬ ಪತ್ರಿಕೆ 1:16 ಕೆಲವಚನ ವಾಕ್ಯ ಓದ್ಕೊಳ್ಳೋಣ. ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡ್ರಿ. ಆ ಮೋಸ ಹೋಗ್ಬೇಡಿ. ಇವತ್ತು ಪ್ರಾಬ್ಲಮ್ ಪಾಸ್ಟರ್ ಏನು ಗೊತ್ತಾ, ಜನರು ಸತ್ಯವನ್ನು ನಂಬಲ್ಲ, ಸುಳ್ಳನ್ನು ಬೇಗ ನಂಬಿಡ್ತಾರೆ. ಬೇಗ ನಂಬಿಡ್ತಾರೆ, ಏನು ದೇವ್ರ ವಾಕ್ಯ ನಂಬಲ್ಲ. ಶಾರ್ಟ್ ಕಟ್ ಅಲ್ಲಿ ಯಾವ್ದಾದ್ರು ಇದ್ರೆ ಇಮಿಡಿಯೇಟ್ ನಂಬಿಡ್ತಾರೆ. ಎಸ್, ಅದೆಲ್ಲ ಆಶೀರ್ವಾದ. ಶಾರ್ಟ್ ಕಟ್ ಅಲ್ಲಿ ಯಾರು ಪ್ರವಾದನೆ ಹೇಳ್ತಾರೆ ಅದನ್ನು ಬೇಗ ನಂಬಿಡ್ತಾರೆ. ನೋಡಿ, ಕೃಪೆ ಸ್ವಲ್ಪ ಸ್ಲೋ ಇರುತ್ತೆ. ಅಬ್ರಾಮ ನೋಡಿ, 100 ಕಾಯ್ದು, ಅಷ್ಟು ಕಾಯಂತ ಪರಿಸ್ಥಿತಿ ಇಲ್ಲ. ಅಬ್ರಾಮ ಯಾವಾಗ ನಂಬಿ, 99 ನಂಬ್ತಾನ ಅವನು, ಅಂದ್ರೆ ಪರಿಪೂರ್ಣವಾಗಿ. ಎಸ್, ಅಂದ್ರೆ ಅಲ್ಲಿ ಹೆಸರು ಚೇಂಜ್ ಆಗತ್ತೆ. ಅಬ್ರಾಮ ಅಬ್ರಹಾಮ ಆಗ್ತಾನೆ. ನೋಡಿ, ಒಂದು ಒಂದು ಪದ ಅಂದ್ರೆ ಹೆಸರು ಚೇಂಜ್ ಆಗಿದೆ ಅರ್ಥ ಏನಂದ್ರೆ ಅವನ ಹಿಸ್ಟ್ರಿ ಚೇಂಜ್ ಆಗ್ತಿದೆ. ಅಬ್ರಹಾಮ ಅಂದ್ರೇನು, ಅನೇಕ ಜನಗಳಿಗೆ ತಂದೆ ಅಂತ, ಮೂಲ ಪಿತೃ ಅಂತ. ಅಲ್ಲಿ ತನಕ ಅಬ್ರಹಾಮ್ ಅಂತ, ಅಬ್ರಹಾಮ್ ಮೀನ್ ಏನಿಗೆ ಗೊತ್ತಿಲ್ಲ. ಆದ್ರೆ ಯಾವಾಗ ಆ ಹೆಸರು ಅವನು ಹೇಳಕ್ ಸ್ಟಾರ್ಟ್ ಮಾಡ್ದ, ಅವ್ರ ಹೆಂಡತಿ ಕರೆಯಕ್ಕೆ ಸ್ಟಾರ್ಟ್ ಮಾಡ್ದ, ಅನೇಕ ಜನ ಮೂಲ ಪಿತೃ, ಒಂದು ಮಗು ಇಲ್ಲ ಅಲ್ವಾ. ಒಂದು ಇವನ ಮೂಲಕವಾಗಿ ಅಂದ್ರೆ ಸಾರಳ ಮುಖಾಂತರವಾಗಿ ಒಂದು ಮಗು ಹುಟ್ಟಿರಲಿಲ್ಲ. ಯಾವಾಗ ಅವ್ರು ಕನ್ಫೆಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ರಿಸಲ್ಟ್ ಬರಕ್ ಸ್ಟಾರ್ಟ್ ಆಯ್ತು. ಆಮೆನ್. ನನ್ನ ಪ್ರೀತಿ ದೇವ್ ಚಂದ್ರೆ, ದೇವರು ಇಲ್ಲದದ್ದನ್ನ ಇರುವಾಗೆ ಮಾಡುವ ದೇವರಾಗಿದ್ದಾನೆ. ಆತನು ಒಳ್ಳೆಯವನಾಗಿದ್ದಾನೆ. ಆತನ ಇರುವಂತದ್ದೆಲ್ಲ ಒಳ್ಳೇದೇ. ಈ ಒಳ್ಳೆತನವನ್ನ ನಮಗೆ ಗೊತ್ತಾಗ್ಬಿಡ್ದು ಅಂತೇಳಿ ಸೈತಾನನು ನಮ್ಮನ್ನ ಮೋಸ ಮಾಡ್ಲಿಕ್ಕೆ ಅನೇಕ ರೀತಿಯ ಜನಗಳನ್ನ ಉಪಯೋಗಿಸ್ತಾನೆ, ಅನೇಕ ರೀತಿಯ ಮಾಧ್ಯಮಗಳನ್ನ ಉಪಯೋಗಿಸ್ತಾನೆ. ನೀವು ನೋಡುವಾಗ, ಟಿವಿ ನೋಡಬೇಕಾದಾಗ, ಮೊಬೈಲ್ ನೋಡಬೇಕಾದಾಗ, ಅನೇಕ ರೀತಿಯ ಭಯದ ವಾತಾವರಣ ಸೃಷ್ಟಿ ಮಾಡ್ತಾನೆ. ಇದೆಲ್ಲ ಯಾಕೆ ಅಂದರೆ ನಿಮ್ಮ ದೃಷ್ಟಿ ವಾಕ್ಯದಿಂದ ಎಲ್ಲಿ ತಿರುಗಬೇಕು, ಲೋಕ ನೋಡ್ಬೇಕಂದ್ರೆ ಅಷ್ಟೇ ಒಂದು ಟಾರ್ಗೆಟ್. ಯಾವಾಗ ವಾಕ್ಯ ನೋಡಲ್ಲ ಮುಗೀತು, ಅವನು ಹಾಳಾಗ್ಬಿಡ್ತಾನೆ. ಅದು ಅಲ್ಲದೆ ಲೋಕ ಬಿಡಿ, ದೇವರ ಮಕ್ಕಳು ಅನ್ನೋರು ಸಹ ದೇವರ ಸರಿ ಸತ್ಯ ತಿಳಿದಂಗೆ ಮಾಡ್ಬಿಟ್ಟು ಅದು ಇಲ್ಲ ಇದು ಇಲ್ಲ ಅಂತ ಹೇಳಿ ಕೆಲವರು ಸತ್ಯದಿಂದ ಕೆಲವರು ಹೀಲಿಂಗ್ ಇಲ್ಲ ಅಂತಾರೆ, ಪರಿಶುದ್ಧಾತ್ಮನೇ ಇಲ್ಲ, ಪರಿಶುದ್ಧಾತ್ಮ ಅಂದ್ರೆ ಭಾಷೆ ಇಲ್ಲ. ಇವೆಲ್ಲ ಏನಾಗಿದೆ, ಸೈತಾನನ ಆಯುಧಗಳಾಗಿದೆ. ಇವೆಲ್ಲ ಯೇಸ್ವಾಮಿ ಹೇಳಿದ್ರು. ಎಸ್, ನೀವು ಯಾರು ನಂಬ್ತಾರೋ ಅವ್ರ ಮೂಲಕ ಅದ್ಭುತಗಳು ಮಹತ್ಕಾರ ಆಗ್ತವೆ. ನನ್ನನ್ನು ನಂಬುವವನು ಈ ಅದ್ಭುತಗಳನ್ನು ಮಾಡುವ ಸ್ಪಷ್ಟವಾಗಿ ಮಾರ್ಕನ ಸುವಾರ್ತೆ 16:17 ಬರೆಯಲ್ಪಟ್ಟಿದೆ. ರೋಗಿಗಳ ಮೇಲೆ ಕೈಟ್ರೆ ಸ್ವಸ್ಥ ಆಗುವುದು, ಅನ್ಯ ಭಾಷೆಗಳಿಂದ ಹೊಸ ಭಾಷೆಗಳನ್ನು ಮಾತಾಡ್ತೀರಿ. ಆಮೆನ್. ಯೇಸ್ವಾಮಿ ಹೇಳಿದ್ರು, ಅದು ನಿಂತು ಹೋಯ್ತು ಅಂದ್ಲಿಕ್ಕೆ ರಿಟೈರ್ಡ್ ಆಯ್ತಾ ಯೇಸ್ವಾಮಿಗೆ? ಯೇಸ್ವಾಮಿ ರಿಟೈರ್ಡ್ ಆಗಿಲ್ಲ, ಯೇಸು ಕ್ರಿಸ್ತ ನಿನ್ನೆ ಇದ್ದ ಹಾಗೆ ಇವತ್ತು ಒಂದೇ. ಯಾಕೆ ಇದು ನಿಂತು ಹೋಯ್ತು ಅಂದ್ರೆ ಆಶೀರ್ವಾದ ನಿಲ್ಬೇಕೆಂಬುದಾಗಿ ಅಲ್ವಾ. ಅಬ್ರಹಾಮನು ಬಾವಿ ತೆಗೆದಾಗು ಅವರು ವಿರೋಧಿಗಳು ಬಂದು ಮುಚ್ಚಾ ಇದ್ರು ಮುಚ್ಚಾ ಇದ್ರು ಅಂತ. ಏನು ಅರ್ಥ ಏನು, ಅದು ಬಾವಿದ ನೀರು ಬರುತ್ತೆ, ಅವನು ಆಶೀರ್ವಾದವಂತಾನೆ, ಅಭಿವೃದ್ಧಿ ಹೊಂತಾನೆ. ಅನ್ಯ ಆ ಕಡೆ ಇರುವ ಅಮಾಲೇಕರು, ಬೇರೆ ರಾಜ್ಯರು, ಅವ್ರು ಏನ್ ಮಾಡ್ತಾರು, ಅವರಿಗೆ ಅಲ್ಲಿ ಬರಗಾಲ ಇದೆ, ಅವ್ರು ಬೆಳೆ ಬೆಳಿತಾರೆ, ಇವನೊಬ್ಬರೇ ಆಶೀರ್ವಾದ ಅಂತಾರೆ. ಯಾಕಂದ್ರೆ ಇವನಲ್ಲಿ ಆಶೀರ್ವಾದ ನಿಧಿ ಇದೆ, ಕೃಪೆಯಲ್ಲಿ ನಡೀತಾ ಇದ್ದಾನೆ. ಅದೇ ರೀತಿ ಸ್ಟಾಪ್ ಮಾಡ್ಲಿಲ್ಲ, ಎಷ್ಟು ಮುಚ್ಚಿದ್ರೆ ಅಷ್ಟು ಓಪನ್ ಮಾಡ್ತಾರೆ. ನೀವಷ್ಟು ನಿಮ್ಮ ಬಾಯಿನ ಸ್ಟಾಪ್ ಮಾಡ್ಬಾರ್ದು, ದೇವರ ವಾಕ್ಯವನ್ನು ರಿಸೀವ್ ಮಾಡಬೇಕು, ದೇವರ ವಾಕ್ಯ ಹೇಳಬೇಕು, ಹೇಳಬೇಕು, ಪ್ರಾರ್ಥನೆ ಮಾಡಬೇಕು, ಅನ್ಯ ಭಾಷೆಯಲ್ಲಿ ಮಾತಾಡಬೇಕು. ಇದು ಏನಾಗ್ತದೆ,
ದೇವರ ವಾಕ್ಯ ನಮ್ಮಿಂದ ಹೊರಟು ಅದು ಹರಿದು ಅನೇಕ ಜನರು ರಕ್ಷಣೆ ನಡೆಸುತ್ತಾರೆ ಎಲ್ಲ ಅಮಾಲಕ್ಯ ನಿಮ್ಮ ವಿರುದ್ಧವಾಗಿರುವಂತ ಶತ್ರುಗಳು ರೋಗ ದರಿದ್ರ ಶಾಪ ಸಾಲ ಬಡತನ ಇವೆಲ್ಲವನ್ನ ಹೊಡೆದು ಹಾಕಂಗ ಎಸ್ ಆಮೆನ್ 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 ಇಲ್ಲಿ ನೋಡ್ರಿ ಪ್ರಿಯರಿ ವೆರಿ ಇಂಪಾರ್ಟೆಂಟ್ ನನ್ನ ಪ್ರಿಯ ಸಹೋದರರೇ ಮೋಸ ಹೋಗಬೇಡ್ರಿ ಎಲ್ಲ ಒಳ್ಳೆ ದಾನಗಳು ಕುಂದಿಲದೆಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರ್ತವೆ ಅಂದ್ರೆ ಅರ್ಥ ಮಾಡ್ಕೊಳ್ಳ್ರಿ ನನ್ನ ದೇವರು ಎಷ್ಟು ಒಳ್ಳೆಯವನೆಂಬುದಾಗಿ ಎಮೆ ನನ್ನ ದೇವ್ರ ಹತ್ರ ಏನಿದೆ ಎಲ್ಲ ಒಳ್ಳೆ ದಾನಗಳು ಮಾರ್ಕ್ ಮಾಡ್ಕೊಳ್ರಿ ನೀಟಾಗಿ ಒಂದು ಪೇಪರ್ ಪೆನ್ ತಗೊಳ್ರಿ ನನ್ನ ದೇವರು ಒಳ್ಳೆಯವನು ಒಳ್ಳೆಯದನ್ನೇ ಮಾಡುವನು ಆತನ ಬಳಿ ಬರ್ಕೊಳ್ರಿ ಎಲ್ಲ ಒಳ್ಳೆ ದಾನಗಳು ಫಸ್ಟ್ ಲೈನ್ ಕುಂದಿಲದ ವರಗಳು ವರಕ್ ಮಾಮೂಲಿ ಮುರುಕ ಪರಕ ವರ ಕೊಡಲ್ಲ ಕುಂದಿಲ್ಲದವರು ಯಾವುದೇ ಕುಂದಿಲ್ಲದೆ ಅದ್ಭುತ ರೀತಿಯಲ್ಲಿ ಆತನು ಕೊಡೋನಾಗಿದ್ದ ನೋಡಿ ನಿಮ್ಮ ಅಂಕಲ್ ಆಂಟಿನೋ ಪಾಪ ಅವರೇನೋ ಕಷ್ಟ ಇದ್ದಾಗ ಏನೋ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದ್ದ ಬಟ್ಟೆ ಕೊಟ್ಟು ಕೊಡ್ಬೋದು ಅಂದ್ರೆ ನನ್ನ ದೇವರು ಅಂತ ದೇವ್ರಲ್ಲ ಎಸ್ ಕುಂದಿಲ್ಲದನ್ನ ಬೆಸ್ಟ್ ಅದನ್ನೇ ಕೊಡ್ತಾನೆ ಏಮೆ ನನ್ನ ದೇವರು ಉಳಿದಿದ್ದನ್ನ ಕೊಡೋ ದೇವ್ರಲ್ಲ ಹುಟ್ಟಿಸಿ ಈಸ್ ಅ ಕ್ರಿಯೇಟರ್ ಆಫ್ ಯೂನಿವರ್ಸ್ ಆತನ ಹೊಸದನ್ನೇ ನಿಮ್ಮ ಜೀವಿತದಲ್ಲಿ ಮಾಡುವ ಆತನಾಗಿದ್ದಾನೆ ಅದಕ್ಕೆ ವಾಕ್ಯ ಹೇಳ್ತೀವಿ ಕುಂದಿಲ್ಲದ ಎಲ್ಲಾ ವರಗಳು ಒಂದಲ್ಲ ಕೆಲವರು ಅನ್ಕೋತಾರೆ ಅಯ್ಯೋ ಇದೆಲ್ಲ ಬರೀ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಬ್ರದರ್ ಸ್ಪಿರಿಚುವಲ್ ಪ್ಲಸ್ ಮೆಟೀರಿಯಲ್ ಬ್ಲೆಸ್ಸಿಂಗ್ ಎಲ್ಲ ಬ್ಲೆಸ್ಸಿಂಗ್ ಇನ್ಕ್ಲೂಡ್ ಆಗಿದೆ ಆರೋಗ್ಯ ಪ್ರತಿಯೊಂದು ಸಮಾಧಾನ ಪ್ರಕಾರ ಎಲ್ಲ ವಿಷಯದ ಅಭಿವೃದ್ಧಿ ಸುಕ್ಷೇಮವಾಗಿರ್ಬೇಕು ಎಲ್ಲ ವಿಷಯದ ಆರೋಗ್ಯ ಬಂತು ಐಶ್ವರ್ಯ ಬಂತು ಎಲ್ಲ ಬಂತು ಮತ್ತೆ ಆ ಸುಕ್ಷೇಮವಾಗಿ ಇರ್ಬೇಕು ಆಮೆನ್ ಆತ್ಮೀಯ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದಾಗ ಅದು ಮೊದಲೇ ಫೌಂಡೇಶನ್ ಆತ್ಮಿಕ ವಿಷಯ ಆಮೆನ್ ಆತ್ಮದ ಆತ್ಮೀಯ ವಿಷಯದಲ್ಲಿ ಅಭಿವೃದ್ಧಿ ಹೊಂದುವಾಗ ಇವೆಲ್ಲವೂ ಹಿಂಬಾಲಿಸುತ್ತೆ ಆಮೆನ್ ಎಲ್ಲ ವರಗಳು ಬಂದಾಗ ಇದು ಕೂಡ ವರ ಮಕ್ಕಳು ಕೂಡ ನಿಮ್ಮ ವರ ಆಗಿದೆ ಇಟ್ಸ್ ಎ ಗಿಫ್ಟ್ ಫ್ರಮ್ ಗಾಡ್ ಆಮೆನ್ ಯಾರು ಇವತ್ತು ಮದುವೆ ಆಗಿಲ್ಲ ನಿಮಗೆ ಒಳ್ಳೆ ವರಗಳು ಬರ್ತಾರೆ ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್ ಪ್ರೊಫೆಟಿಕಲಿ ಐ ಆಮ್ ಸ್ಪೀಕಿಂಗ್ ಪ್ರೊಫೆಟಿಕಲಿ ಐ ಆಮ್ ಸೇಯಿಂಗ್ ಎಲ್ಲ ವಾಕ್ಯ ಅರಿಕೆ ಮಾಡಿ ನೋಡಿ ಈ ರಾತ್ರಿ ನನ್ನ ಜೊತೆಲಿ ದೇವರು ಇದು ಮಾತಾಡ್ತಾ ಇದ್ದಾನೆ ಆಮೆನ್ ದೇವರು ಒಬ್ಬಂಟಿಗಿನ ಸಂಸಾರಿಕರನ್ನಾಗಿ ಮಾಡ್ತಾನೆ ಅದಕ್ಕೆ ವಾಕ್ಯ ಇರ್ತದೆ ಎಲ್ಲ ಒಳ್ಳೆ ವರಗಳು ಅಂದ್ರೆ ನಿಮಗೆ ಒಳ್ಳೆ ಸಹಕಾರಿನ ದೇವರು ಒದಗಿಸುವ ಆತನಾಗಿದ್ದಾನೆ ಒಬ್ಬಂಟಿಗರನ್ನು ಆತನು ಸಂಸಾರಿಗಳನ್ನು ಮಾಡೋನಾಗಿದ್ದಾನೆ ಆಮೆನ್ ಸರಿಯಾದ ಸಹಕಾರನ ಆತನು ಒದಗಿಸಿಕೊಡೋನಾಗಿದ್ದಾನೆ ಆಮೆನ್ ತಕ್ಕ ಸಮಯದಲ್ಲಿ ಆತನು ಒದಗಿಸಿಕೊಡುವ ದೇವರಾಗಿದ್ದಾನೆ ಸ್ವಲ್ಪ ಗಡಿಬಿಡಿ ಮಾಡಿಬಿಡ್ರಿ ಏನೇನು ದಿಢೀರಂತ ನಿಮ್ಮ ಓನ್ ಡಿಸಿಷನ್ ತಗೊಂಡ್ಬಿಡ್ರಿ ವಾಕ್ಯವನ್ನು ಅರಿಕೆ ಮಾಡಿರಿ ದೇವರು ನಿಮಗೆ ಒಳ್ಳೆ ವ್ಯಕ್ತಿಗಳನ್ನು ಕನೆಕ್ಟ್ ಮಾಡ್ತಾನೆ ಸರಿಯಾದ ವ್ಯಕ್ತಿ ನಿಮ್ಮ ಜೀವಿತದಲ್ಲಿ ಭಾಳ ಸಂಗತಿಯಾಗಿ ಅದನ್ನ ನೀವು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಸಿಗುವಂತರಾಗಿದೆ ಆಮೆನ್ ನಮ್ಮ ಮುಂದೆ ಹೋಗೋಣ ಮೇಲಿನಿಂದ ಸಕಲ ನೋಡಿ ಎಲ್ಲ ವರಗಳು ಎಲ್ಲಿಂದ ಮೇಲಿನಿಂದ ಕೆಳ ನೋಡಿ ಭೂಮಿಯಲ್ಲೆಲ್ಲ ನೋಡಿ ಭೂಮಿ ಆದಮ ಪಾಪ ಮಾಡಿದ ತಕ್ಷಣ ಈ ಭೂಮಿಯೆಲ್ಲ ಬಿದ್ದೋಯ್ತಂತೆ ದಿಸ್ ಇಸ್ ಫಾಲನ್ ವರ್ಲ್ಡ್ ಇವತ್ತು ಕೂಡ ಭೂಮಿ ಕೂಗ್ತಾ ಇದೆ ಅಂತೆ ರೋಮಪುರ ಪತ್ರಿಕೆ 12ನೇದಲ್ಲಿ ಬರೀಬಿಟ್ಟಿದೆ ಓಲ್ ಅರ್ತ್ ಗ್ರೋನತ್ 8ನೇ ಅಧ್ಯಾಯ ಇಡೀ ಪ್ರಪಂಚ ವಾಕ್ಯ ನೀವು ಕೇಳ್ತೀರಿ ಎಲ್ಲಿದೆ ಅಂತ ತೆಕ್ಕೊಳ್ರಿ ಬನ್ನಿ ನೋಡೋಣ ಲೆಟ್ ಅಸ್ ಡಿಗ್ ಡೀಪರ್ ಈ ವಾಕ್ಯದಲ್ಲಿ ನಾವು ಮುಳುಗೋಣ ವಾಕ್ಯವನ್ನು ಎಷ್ಟು ಜಾಸ್ತಿ ನೀವು ನೋಡ್ತೀರಾ ಇಟ್ ಇಸ್ ಹೆಲ್ತಿ ಅದು ತುಂಬ ಆರೋಗ್ಯಕರವಾಗಿದೆ ಆಮೆನ್ ನಾವು ನೋಡೋಣ ರೋಮ 8ರಲ್ಲಿದೆ ನೋಡಿ 19ನೇ ವಚನದ ವಾಕ್ಯ ಓದ್ತಾ ಹೋಗೋಣ ದೇವಪುತ್ರರ ಮಹಿಮೆ ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು ಇವತ್ತು ದೇವರ ಮಕ್ಕಳು ರೂಲ್ ದೇವ ಮಕ್ಕಳಲ್ಲ ದೇವ ಪುತ್ರ ಅಂದ್ರೆ ನೀವೆಲ್ಲ ಆಳುವರಾಗ್ಬೇಕು ಕ್ರಿಸ್ತನಲ್ಲಿ ನೀವೆಲ್ಲ ಆಳ್ಬೇಕು ಮರಣವನ್ನ ಈ ಒಂದು ಸೈತನ ಎಲ್ಲ ಕುತಂತ್ರವನ್ನ ಜಡಿದು ಲಯ ಮಾಡಿ ನೀವು ಆಳ್ಬೇಕು ಇದನ್ನ ಲೋಕ ನೋಡ್ತಾ ಇದೆ ಆದಮನಿಗೆ ಇದು ಅಧಿಕಾರ ಕೊಟ್ಟಿದ್ದ ಅಧಿಕಾರ ಕಳ್ಕೊಂಡ ತಕ್ಷಣ ಈ ಲೋಕ ಎಲ್ಲ ಒಂದ್ಸತಿ ಎಲ್ಲ ಬಿದ್ದೋಗ್ಬಿಡ್ತು ಯಾವ ನೋಡಿ ಆ ಕಾಲದಲ್ಲಿ ಏನಿತ್ತು ಸಿಂಹ ಕರಡಿ ನಾಯಿ ನರಿ ಬೆಕ್ಕೆಲ್ಲ ಒಟ್ಟಿಗಿತ್ತು ಅಲ್ಲಿ ಮಾಂಸಾಹಾರ ಕೊಟ್ಟಿರಲಿಲ್ಲ ಇನ್ನು ಮಾಂಸಾಹಾರ ಇರಲಿಲ್ಲ ಎಲ್ಲರೂ ತರಕಾರಿನೇ ತಿನ್ನಬೇಕಾಯ್ತು ಹಾ ಎಂತ ಬ್ಯೂಟಿಫುಲ್ ಆಗಿರ್ಬೋದು ನೋಡಿ ನೀವು ನೋಡಿ ನೀವು ಹಾವು ಬಂದ ತಕ್ಷಣ ಎದುರು ಬಿಡ್ತೀರಿ ಹೋಗ್ಲಿ ಹಾವು ಹೋಗ್ಲಿ ಜಿರಳೆ ಬಂದ್ರೆ ಭಯ ಬಿಡ್ತೀರಾ ಆ ಕಾಲದಲ್ಲಿ ಯಾವ ಭಯ ನೀವು ಪರಲೋಕದಲ್ಲಿ ಕೂಡ ಯಾವ ಭಯ ಇಲ್ಲ ಪರಲೋಕದಲ್ಲಿ ಹಾಸ್ಪಿಟ್ಲ್ ಇಲ್ಲ ಕೆಲವೊಬ್ರು ಭಾಳ ಚಿಂತೆ ಪರಲೋಕ ಹೋದ್ಮೇಲೆ ಎಲ್ಲೇನು ತಿನ್ನೋದು ಅಲ್ಲಿ ಸಾವಿಲ್ಲ ಅಲ್ಲಿ ಅನಾರೋಗ್ಯ ಇಲ್ಲ ಅಲ್ಲಿ ಚಿಂತೆ ಇಲ್ಲ ಅಲ್ಲಿ ಕಳವಳ ಇಲ್ಲ ದುಃಖ ಇಲ್ಲ ಆದಮನ ದೇವರು ಸೃಷ್ಟಿ ಮಾಡಿದಾಗ ಹೆವನ್ ಹೆವನ್ ಇಟ್ ವಾಸ್ ಹೆವನ್ ಅದು ಪಾಪದಿಂದ ಏನಾಯ್ತು ನರ್ಕದ ತರ ಆಯ್ತು ಆದ್ರೆ ದೇವರ ಉದ್ದೇಶ ಪರಲೋಕವನ್ನ ಭೂಲೋಕವನ್ನ ಒಂದು ಮಾಡ್ಬೇಕೆಂಬುದಾಗಿ ಆ ಉದ್ದೇಶ ನೆರವೇರಿಸ್ಲಿಕ್ಕೆ ದೇವದೂತರನ್ನು ಕೊಟ್ಟಲಿಲ್ಲ ನಮ್ಮನ್ನ ಇಟ್ಟಿದ್ದಾನೆ ಆಮೆನ್ ದೇವದೂತರು ನಮಗೆ ಸಹಾಯಕರಂತೆ ದೇವದೂತರು ಏನಾಗಿದೆ ನಮಗೆ ಆಳಾಗಿಟ್ಟಿದ್ದಾನಂತೆ ಕೆಲವರು ದೇವದೂತರನ್ನ ಪೂಜೆ ದೇವದೂತರು ಪೂಜೆ ಮಾಡಿಬಿಟ್ಟು ದೇವರನ್ನ ಮಾತ್ರ ಸನ್ಮಾನಿಸಿ ದೇವದೂತರು ನಿಮಗೆ ಸೇವಕರಾಗಿದ್ದಾರೆ ಇಬ್ರಿಯರ ಪತ್ರಿಕೆ 1ನೇ ಅಧ್ಯಾಯ ನೀಟ ಕೂತ್ಕೊಂಡು ಓದ್ರಿ ಬೈಬಲ್ನ ಚೆನ್ನಾಗಿ ಓದ್ರಿ ಪ್ರಿಯರಿ ವಾಕ್ಯವನ್ನ ಬಿಡಿಸಿ ಹೇಳ್ತದೆ ವಾಕ್ಯವನ್ನ ನೀವು ಇನ್ನೊಂದು ಥಿಯೋಲಜಿ ಬುಕ್ ತಗೊಂಡ್ಬಿಡ್ರಿ
ರೀಡ್ ಬೈಬಲ್ ರೀಡ್ ಬೈಬಲ್ ರೀಡ್ ಅನದರ್ ಬೈಬಲ್ ಅನದರ್ ಬೈಬಲ್ ಅಂದರೆ ಬೇರೆ ಬೇರೆ ವರ್ಷನಲ್ಲಿ ಓದ್ರಿ ಮೂಲ ಭಾಷೆಗೆ ಹೋಗಿ ಹೀಬ್ರಿಯ ಗ್ರೀಕ್ ಭಾಷೆ ಏನು ಹೇಳ್ತದೆ ಅಲ್ಲಿ ಹೋಗ್ರಿ ಡೋಂಟ್ ರೀಡ್ ಅನದರ್ ಥಿಯಾಲಜಿ ರೀಡ್ ದ ವರ್ಡ್ ವರ್ಡ್ ವಿಲ್ ಎಕ್ಸ್ಪ್ಲೇನ್ ಇಟ್ ಸೆಲ್ಫ್ ವಾಕ್ಯವನ್ನು ಪ್ರತಿಬಿಂಬಿಸುವಂತಾಗಿದೆ ಆಮೆನ್ ಅರ್ಥ ಆಗ್ತಿದೆಯಾ ಭಾಷಣ ಎಲ್ಲಿದ್ವಿ ಇಲ್ಲಿ ವಾಕ್ಯ ಓದೋಣ ಯಾವ ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹುಲವರಿಕೆಯಿಂದ ಎದುರು ನೋಡುತ್ತಿರುವುದು ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದ ಅಲ್ಲ ಅಂದ್ರೆ ಅದನ್ನ ಯಾರು ಹಾಳು ಮಾಡಿದ್ದು ಪಾಪ ಅಲ್ವಾ ಸ್ವೇಚ್ಛೆಯಿಂದ ಹಾಳಾಗ್ಲಿಲ್ಲ ಇವತ್ತು ನೋಡಿ ಇವತ್ತೆಲ್ಲ ನೋಡಿ ಏನಂದ್ರು ಏ ಅದು ತಿನ್ಬೇಡ ಅದು ತಿನ್ಬೇಡ ಇದು ತಿನ್ಬೇಡ ಯಾವ್ದು ತಿನ್ಬೇಡ ಎಲ್ಲ ಪಾಯ್ಸನ್ ಅದಕ್ಕೆ ವಾಕ್ಯ ಇರ್ತದೆ ವಿಷ ಪದಾರ್ಥಗಳು ಏನಾದರೂ ತಿಂದು ನಿಮ್ಗೆ ಹಾನಿ ಆಗಲ್ಲ ಅಂದರೆ ವಿಷ ಪದಾರ್ಥ ನೀವು ವಿಷ ಬಾಟ್ಲಿ ಇಟ್ಕೊಂಡು ತೊಗೊಳೋದಲ್ಲ ಇವತ್ತೆಲ್ಲ ಫುಡ್ ಐಟಮಲ್ಲಿ ಪೆಸ್ಟಿಸೈಡ್ಸ್ ಆದರೆ ನನ್ನ ಪ್ರೀತಿ ದೇವಚಂದ್ರೆ ವಿಶ್ವಾಸಿಗಳಾದ ನೀವು ನಿಮ್ಮ ಮನೆಯಲ್ಲಿ ಅಂಥ ಗೊಬ್ಬರ ಹಾಕಿದ ಗಿಡಗಳು ಅಂತ ಎಂತ ತಗೊಂಬಂದ್ರು ನೀವು ಜಸ್ಟ್ ಬ್ಲೆಸ್ ಮಾಡಿ ತಿನ್ರಿ ವಿಷ ಬೇರೆಯವರಿಗಾಗಿ ಕ್ಯಾನ್ಸರ್ ಬಹುದು ಆದ್ರೆ ನಿಮಗೆ ಕ್ಯಾನ್ಸರ್ ಬರೋದಿಲ್ಲ ನನ್ನ ದೇವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿದ್ದಾನೆ ಆಮೇನ್ ಯಾರೊಬ್ಬ ಮುಟ್ಟಾಳ ಹೇಳ್ತಿದ್ರು ವಿಷ ಬಾಟ್ಲು ಕೊಟ್ಬಿಡಿ ಕುಡ್ದು ನೋಡ್ಲಿ ಅಂತ ಇದು ಮುಟ್ಟಾಳತನ ಪರೀಕ್ಷೆ ಅದು ಪರೀಕ್ಷೆ ದೇವರು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಂಗಿಲ್ಲ ಯಾರು ಎಸ್ ಬೇಕಂತ ಕೊಡ್ತಾ ಸಾಯ್ತಾನ ಅವನು ಎಸ್ ಅದೇನು ಮಾಡ್ಲಿಕ್ಕೆ ಆಗಲ್ಲ ಎಸ್ ದೇವರು ಪರೀಕ್ಷೆ ಮಾಡ್ಲಿಕ್ಕೆ ಹೇಳಿಲ್ಲ ನೋಡಿ ಈ ಲೋಕದಲ್ಲಿ ಎಷ್ಟೋ ತರ ಕ್ರಿಮಿಗಳಿದೆ ಆ ಕ್ರಿಮಿ ಇವತ್ತು ನೋಡಿ ಒಂದು ವ್ಯಾಧಿ ಕೊರೋನಾ ವ್ಯಾಧಿ ಬಂದ ತಕ್ಷಣ ಏನೋ ಆಗ್ಬಿಡ್ತು ಸತ್ತೋಗ್ಬಿಡ್ತಂತ ಅವೆಲ್ಲ ಸುಳ್ಳು ದೇವರು ನಮ್ಮನ್ನು ಏನ್ಮಾಡಿ ಪ್ರೊಟೆಕ್ಟ್ ಮಾಡಿದ್ದಾನೆ ಇವೆಲ್ಲ ವ್ಯಾಧಿ ಮಧ್ಯದಲ್ಲಿ ವಾಕ್ಯ ಹೇಳ್ತಿದ್ದ ಕೀರ್ತನೆ 91:3 ನಿನ್ನನ್ನು ಬೇಟೆಗಾನ ಬಲೆಯಿಂದಲೂ ಮರಣಕರವಾದ ವ್ಯಾಧಿಯನ್ನು ತಪ್ಪಿಸನು ಆತನೇ ಆತನು ವಾಗ್ದಾನ ಮಾಡಿದ್ದಾನೆ ಇದುವರೆಗೂ ನಾವೆಲ್ಲ ಜೀವಂತವಾಗಿ ದೇವರನ್ನ ಮಹಿಮೆ ಪಡಿಸ್ತಾ ಇದ್ದೀವಿ ಇದು ದೇವರ ಕೃಪೆ ಉಚಿತಾರ್ಥವಾದ ಕೃಪೆ ಇದು ನಾವೇನೋ ಸ್ಯಾನಿಟೈಸ್ ಮಾಡೋದಕ್ಕೆ ನಾವು ನಮಗೆ ಬಿಡುಗಡೆ ಆಗಿಲ್ಲ ಬದಲಾಗಿ ಯೇಸುವಿನ ರಕ್ತ ಇವತ್ತು ನಮ್ಮನ್ನ ಎಲ್ಲಾ ರೀತಿಯಾದ ವ್ಯಾಧಿಯಿಂದ ಕಾಯಿಲೆಯಿಂದ ಬಿಡಿಸಿ ನಮ್ಮನ್ನು ಕಾಪಾಡುವಂತದಾಗಿದೆ ಆಮೆನ್ ನಾವು ಮುಂದೆ ಹೋಗೋಣ ಆದರೂ ಅದಕ್ಕೊಂದು ನಿರೀಕ್ಷೆ ಉಂಟು ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದು ಆಮೆನ್ ಅಂದರೆ ಹೊಸ ಆಕಾಶ ಭೂಮಿ ಇದು ಆಗ್ಬೇಕಂತ ಈ ಜಗತ್ತು ಕೂಡ ವೇಟ್ ಮಾಡ್ತಿದೆ ಇವೆಲ್ಲ ಹೋಗ್ರೋ ಬೇಗ ಸುವಾರ್ತೆ ಸಾರು ಅಂತ ಅದು ಹೇಳ್ತಾ ಇದೆ ಯಾಕಂದ್ರೆ ಅದಕ್ಕೆ ಅಧಿಕಾರ ಇಲ್ಲ ಸುವಾರ್ತೆ ಸಾರು ಅಧಿಕಾರ ಮನುಷ್ಯನಿಗೆ ಕೊಡ್ತಾರೆ ಮನುಷ್ಯ ದೇವದೂತರಿಗೂ ಇಲ್ಲ ಕೆಲವರು ಹೇಳ್ತಾರೆ ದೇವದೂತರು ಅಲ್ಲಿ ಕಾಣಿಸ್ಕೊಂಡು ಸುವಾರ್ತೆ ಇಲ್ಲ ಇಲ್ಲ ದೇವದೂತರು ನಮ್ಮ ಸಹಾಯಕರಾಗಿದ್ದಾರೆ ವಾಕ್ಯ ತೆಗೆ ತೋರಿಸ್ತೀನಿ ಹಾ ದೇವದೂತರು ನಮಗೆ ಹೆಲ್ಪರ್ ಆಗಿದ್ದಾರೆ ನಾವೇ ಸಾರಬೇಕು ನಮಗೆ ಬೇಕಾದೆಲ್ಲ ಅವ್ರು ಫುಲ್ ಬ್ಯಾಕಪ್ ಕೊಡ್ತಾರೆ ಮಿಲ್ಟ್ರಿ ನೋಡಿದ್ದೀರಾ ಮಿಲ್ಟ್ರಿ ಇದ್ದಂಗೆ ಅವರೆಲ್ಲ ನಮ್ಮ ಜೊತೆಗೆ ಕತ್ತಿ ಹಿಡ್ಕೊಂಡು ಹಿಂಗೆ ಬರ್ತಿರ್ತಾರೆ ಕಾಣದ ಲೋಕದಲ್ಲಿ ದುರಾತ್ಮಗಳು ನಮ್ಮ ವಿರುದ್ಧವಾಗಿ ಬರುವಾಗ ಕಾಣದ ಲೋಕದಿಂದ ದೇವದೂತರು ನೀವು ವಾಕ್ಯ ಮಾತಾಡುವಾಗ ಆ ದುರಾತ್ಮಗಳನ್ನೆಲ್ಲ ಒಡೆದು ಓಡಿಸಿ ಅಡ್ರೆಸ್ ಇಲ್ಲದಂಗೆ ಮಾಡುವ ದೇವರು ನೀವು ಬರೀ ನೆಗೆಟಿವ್ ಮಾತಾಡ್ದಲ್ಲ ಆ ಊರಲ್ಲಿ ಅವ್ರು ಹಂಗೆ ಮಾಡಿಬಿಡ್ತು ಇಲ್ಲ ನೀವು ಹೇಳಬೇಕು ನಾನು ಕಾಲಿಡುವ ಜಾಗ ಕ್ರಿಸ್ತನಿಗಾಗಿ ಸ್ವಂತ ಆಗ್ತದೆ ಎಂಬುದಾಗಿ ಆಮೆನ್ ಈ ತರ ಮಾತಾಡಬೇಕಾದಾಗಲೇ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೀತದೆ ಪ್ರಿಯ ಆಮೆನ್ ಬನ್ನಿ ನಾವು ನೋಡೋಣ 22 ವಚನ ಜಗತ್ತಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಲೇಬರ್ ಪೇನ್ ಈ ಜಗತ್ತು ಅಯ್ಯೋ ನೋಡಿ ಎಲ್ಲೆಲ್ಲ ಭೂಕಂಪ ಆಗ್ತಾ ಇದೆ ಪ್ರಸವ ವೇದನೆ ಅಲ್ಲಿ ಇಲ್ಲಿ ಎಲ್ಲ ಕೆಲಾಮಿಟೀಸ್ ಅಲ್ಲಿ ನೋಡ್ತಿದ್ದೀವಲ್ಲ ಈ ಜಗತ್ತು ಹಿಂಗೆ ಇರಲಿಲ್ಲ ಪ್ರಿಯರೇ ಇಟ್ ವಾಸ್ ಬ್ಯೂಟಿಫುಲ್ ನೋ ಇಮೇಜ್ ಯಾವ ಪಿಕ್ಚರ್ ಯಾವ ಮೂವಿ ಕೂಡ ಆದಮ ಕಾಲ ಏದೇನ್ ವನ ಅಥವಾ ಇದ್ದಂಥ ಪರಿಸರವನ್ನು ತೋರಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಬ್ಯೂಟಿಫುಲ್ ಆದ ಈ ಜಗತ್ತು ಕೇವಲ ಪಾಪದ ನಿಮಿತ್ತ ಎಲ್ಲ ಹಾಳಾಯಿತು ಅದಕ್ಕೆ ಅದು ಏನು ಮಾಡ್ತದೆ ಪ್ರಸವೇದನೆ ಪಡ್ತಾ ಇದೆ ಅಂತ ಏನಕ್ಕೆ ಪ್ರಸವೇದನೆ ಬಲ್ಲೆವು ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರ ಆತ್ಮ ವರವನ್ನು ಹೊಂದಿದ ನಾವಾದರೂ ದೇವ ಪುತ್ರರ ಪದವಿಯನ್ನು ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆ ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ ಆಮೆನ್ ಅಂದ್ರೆ ನಿಮ್ಮ ಆತ್ಮ ರಕ್ಷಣೆ ಆಗಿದೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡಿ ನಿಮ್ಮ ಸ್ಪಿರಿಟ್ ನಿಮ್ಮ ಹ್ಯೂಮನ್ ಸ್ಪಿರಿಟ್ ನಿಮ್ಮ ಆತ್ಮ ದೇವರ ಆತ್ಮ ಯಾವಾಗ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡಿದೆ ನಿಮ್ಮ ಆತ್ಮಕ್ಕೆ ರಕ್ಷಣೆ ಆಗಿ ಹೋಗ್ಬಿಟ್ಟಿದೆ ಅದು ಸುರಕ್ಷಿತವಾಗಿದೆ ನಮ್ಮ ಆತ್ಮವು ಕ್ರಿಸ್ತನಲ್ಲಿ ದೇವರಲ್ಲಿ ಮರೆಯಾಗಿದೆ 100% ನಿಮಗೆ ಪರಲೋಕ ರಾಜ ಇದೆ 100% ಬರೆದಿಟ್ಕೊಳ್ರಿ 100% ಎಲ್ಲಿ ಇದೆಯಾ ವಾಕ್ಯದಲ್ಲಿ ಇದೆ ನಾನು ದಿವಸ ಸಾಲ್ವೇಷನ್ ಕುರಿತಾಗಿ ನಾನು ಕೂತ್ಕೊಂಡು ಮಾತಾಡ್ತೇನೆ 100% ಸಾಲ್ವೇಷನ್ ಆಮೆನ್ ನೋವನ್ನ ಬೋಟಲ್ಲಿ ಒಳಗೋ ತಕ್ಷಣ ಯಾರು ಬಾಗ್ಲಾಕಿದ್ದು ನೋವು ಹಾಕದ ಅದು ಪಿಕ್ಚರ್ ಒಬ್ಬ ಯಾರೋ ಗೊತ್ತಿಲ್ಲದನ್ನು ಮಾಡಿದ್ದಾನೆ ದೇವರು ಬಾಗ್ಲಾಕ್ತಾನೆ ಒಂದು ಸಾರಿ ಬಾಗ್ಲಾಕ್ಮೇಲೆ ಎಷ್ಟು ಮಳೆ ಬಂತು ಎಷ್ಟು ಬಿರುಗಾಳಿ ಬಂತು ಏನೇ ಆದರೂ ನೋವು ಆ ಒಂದು ನಾವೆಲ್ಲಿದ್ದ 8
ಅವರು ಹೇಗಿದ್ರು ಅವರು ಸುರಕ್ಷಿತವಾಗಿದ್ದರು ಇವತ್ತು ಕ್ರಿಸ್ತನೆಂಬ ನಾವೆಲ್ಲಿ ದೇವರು ನಮ್ಮನ್ನ ತಂದು ಹಾಕಿ ಸೀಲ್ ಮಾಡಿದಾನೆ ವೆದರ್ ಯು ಫಾಲ್ ನೀವು ಬೀಳಬಹುದು ಕೆಲವೊಂದು ಸಾರಿ ನೀವು ದುಃಖದಲ್ಲಿ ಇರಬಹುದು ಬಲಹೀನರಾಗಬಹುದು ಬಟ್ ಯು ಆರ್ ಇನ್ ದ ಬೋಟ್ ಯು ಆರ್ ಇನ್ ದ ಬೋಟ್ ಕಾಲ್ಡ್ ಕ್ರೈಸ್ಟ್ ಜೀಸಸ್ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಯಾವ ದುರಾತ್ಮ ಸೈನ್ಯಗಳಾಗಲಿ ದೇವದೂತರಾಗಲಿ ಕೊಟ್ಟಂತ ರಕ್ಷಣೆ ಕಿತ್ಕೊಳ್ಳಲಿಕ್ಕೆ ಸಾಧ್ಯವೇ ಆಮೆನ್ ಯುವರ್ ಸಾಲ್ವೇಷನ್ ಇಸ್ ಗ್ಯಾರಂಟೀಡ್ ಆಮೆನ್ 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 ನನ್ನ ಪ್ರೀತಿ ದೇವ ಜನರೇ ನೋಡ್ರಿ ಏನಂತ ವಾಕ್ಯ ಹೇಳ್ತದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ಆಲ್ರೆಡಿ ಹೊಂದ್ಕೊಂಡಿದ್ದೀವಿ ನಾವಾದರೂ ದೇವ ಪುತ್ರರ ಪದವಿಯನ್ನು ಅಂದರೆ ದೇಹಕ್ಕೆ ಬರುವ ಬರಬೇಕಾದ ವಿಮೋಚನೆ ಎದುರು ನೋಡುತ್ತಾ ಅಂದ್ರೆ ನಮ್ಮೊಳಗೆ ನರಳುತ್ತೇವೆ ಅಂದ್ರೆ ಹೊಸ ಶರೀರ ಈ ಮಾರ್ಟಲ್ ಬಾಡಿ ಇದು ಮಾರ್ಟಲ್ ಬಾಡಿ ಅಂದ್ರೆ ಈ ಶರೀರ ಮಾರ್ಟಲ್ ದೇಹ ಸೂಪರ್ ನ್ಯಾಚುರಲ್ ಬಾಡಿ ಲಯವಾಗುವ ಈ ಶರೀರ ನಿರ್ಲಯತ್ವನ ಒಂದು ಅಂದ್ರೆ ವೇಟಿಂಗ್ ಫಾರ್ ದ ರ್ಯಾಪ್ಚರ್ ಆಮೆನ್ ರ್ಯಾಪ್ಚರ್ ಡೇ ಆ ದಿನಕ್ಕಾಗಿ ಈ ಲೋಕ ನೋಡ್ತಾ ಇದೆ ಯಾಕಂದ್ರೆ ಮರಣವನ್ನು ಗೆದ್ದು ಬಂದ ದೇವರು ಯೇಸುಸ್ವಾಮಿ ಮಾತ್ರ ಅಲ್ವಾ ಮರಣವನ್ನ ಪಾಪವನ್ನ ಜಯಿಸಿ ಬಂದು ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಅಂತ ಪ್ರಶ್ನೆ ಹಾಕಿದ ದೇವರು ಇವತ್ತು ಆ ಪ್ರಶ್ನೆ ನಾವು ಹಾಕ್ಬೇಕೆಂಬುದಾಗಿ ಈ ಲೋಕ ಕಾಯ್ತಾ ಇದೆ ಈ ಲೋಕ ಈ ನಶಿಸಿ ಹೋಗುವಂತ ಲೋಕ ಕಾಯ್ತಾ ಇದೆ ಯಾಕೆಂದ್ರೆ ದೇವರು ಆಮೇಲೆ ಏನ್ ಮಾಡ್ತಾನೆ ಇವೆಲ್ಲ ಒಂದು ನೀವೆಲ್ಲ ನೋಡ್ತಾ ಇರಬಹುದು ಕೆಲವರು ಟೀಚ್ ಮಾಡ್ತಾ ಇದ್ರೆ ಒಳ್ಳೆ ರೀತಿಯಾಗಿ ರೆವಲ್ಯೂಷನ್ ಬಗ್ಗೆ ಅವೆಲ್ಲ ಆದ್ಮೇಲೆ 7 years 3.5 plus 3.5 years ಅವೆಲ್ಲ ಆದ್ಮೇಲೆ ಅದಾದ್ಮೇಲೆ ನಾವು ಏನ್ ಮಾಡ್ತೀವಿ 1000 years ಈ ಭೂಲೋಕವನ್ನು ಆಡಳಿತ ಮಾಡ್ತೇವೆ ಮಿಲೇನಿಯಂ ಯುಗ ಅವಾಗ ಆಡಳಿತ ಮಾಡ್ಬೇಕಂದ್ರೆ ಇವಾಗ ಆಡಳಿತ ನೀವು ಮಾಡ್ಬೇಕು ಆಮೆನ್ ಈಗ ಆಡಳಿತ ಮಾಡಿದ ಯಾವ ರೀತಿಯಲ್ಲಿ ಆತ್ಮದಲ್ಲಿ ಅವಾಗ ನೀವು ಹೊಸ ದೇಹದಲ್ಲಿ ಕೂಡ ಇದ್ಕೊಂಡು ನೀವು ಆಡಳಿತ ಮಾಡ್ತೀರಾ ಈಗ ನೀವು ಆತ್ಮದಲ್ಲಿ ಆಡಳಿತ ಮಾಡುವ ಆಗ್ಬೇಕೆಂಬುದಾಗಿ ದೇವರ ವಾಕ್ಯ ನಿಮ್ಮನ್ನ ಬಲಪಡಿಸ್ತದೆ ಆಮೆನ್ ಆಮೆನ್ ನಾವು ಮುಗಿಸ್ಬಿಡೋಣ ನಾವು ರಕ್ಷಣೆಯನ್ನು ಹೊಂದಿದವರಾದರೂ ಇನ್ನು ಎದುರು ನೋಡುವರಾಗಿದ್ದೇವೆ ಅಂದ್ರೆ ನೋಡಿ ಅಂದ್ರೆ ಅಲ್ಲೇ ಬಂತ ಆನ್ಸರ್ ಕೆಲವರು ರಕ್ಷಣೆಯ ಪರ್ಮನೆಂಟ್ ಆಗಿ ಹೇಳ್ತಾರೆ ಪರ್ಮನೆಂಟ್ ಇದು ಟೆಂಪ್ರವರಿ ಅಲ್ಲ ಸೈತಾನ ಟೆಂಪ್ರವರಿ ಮಾಡ್ತಾನೆ ಟೆಂಪ್ರವರಿ ಬ್ಲೆಸ್ಸಿಂಗ್ ಸೈತಾನ ಕೊಟ್ಟು ಹಿಂಗೆ ಹಿಂಗೆ ತಗೊಂಡ್ಬಿಡ್ತಾನೆ ಪ್ರಾಣ ತಗೊಂಡ್ಬಿಡ್ತಾನೆ ಹೆಸರು ಕೊಟ್ಬಿಡ್ತಾನೆ ಹುಡುಗಿ ಕೊಟ್ಬಿಡ್ತಾನೆ ಐಶ್ವರ್ಯ ಕೊಟ್ಬಿಡ್ತಾನೆ ಎಲ್ಲ ಕೊಟ್ಬಿಡ್ತಾನೆ ಲಾಸ್ಟಿಗೆ ಜಿಗುಪ್ಸೆ ಕೊಟ್ಟು ಅವನ ಪ್ರಾಣ ಸೂಸೈಡ್ ಮಾಡ್ಕೊಳಂಗೆ ಮಾಡ್ಕೊಂಡ್ಬಿಟ್ಟು ಯಾಕಂದ್ರೆ ಅವನಿಗೆ ಏನಾಗ್ಬೇಕು ನಿರೀಕ್ಷೆ ಇಲ್ಲ ಅವನಿಗೆ ನಿರೀಕ್ಷೆ ಇಲ್ಲ ಮತ್ತೆ ಅವ್ನ ಪ್ರಾಣ ಹೋಗ್ಬಿಟ್ಟು ಕ್ರಿಸ್ತನನ್ನ ನಂಬ್ಯಾಡ್ದು ಅವನು ಆತರ ಮಾಡ್ತಾನೆ ಪಾಪದಲ್ಲೇ ಸಾಯ್ಬೇಕೆಂಬ ಉದ್ದೇಶ ಅವನು ಹೌದು ಕಾಲನ್ನು ಕದ್ದುಕೊಂಡು ನಾಶ ಮಾಡ್ಲಿಕ್ಕೆ ಬರ್ತಾನೆ ಹೊರತು ಬೇರೆ ಯಾವ್ದಕ್ಕೂ ಬರುದಿಲ್ಲ ಎಸ್ ದೇವ್ರು ಯೇಸುವಾಮಿ ಬಂದದ್ದು ನಿಮ್ಗೆ ಜೀವ ಕೊಡ್ಲಿಕ್ಕೆ ಮತ್ತು ಸಮೃದ್ಧಿಯಾದ ಜೀವ ಜೀವ ಆಮೆನ್ ಆಮೆನ್ ಇಲ್ಲಿ ನೋಡಿ ಮುಗಿಸ್ಬಿಡ ನಾವು ಬೇಗ ಎದುರು ನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದೇಕೆ ಪ್ರತ್ಯಕ್ಷವಾದದನ್ನು ಎದುರು ನೋಡುವುದುಂಟೆ ಆದ ಕಾರಣ ಪ್ರತ್ಯಕ್ಷವಾದನ್ನು ಎದುರು ನೋಡುವುದುಂಟೆ ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರುವೆವು ಆಮೆನ್ ಆಮೆನ್ ಇದನ್ನ ನಾವು ಇನ್ನೊಂದು ದಿವಸ ನಾವು ಮಾತಾಡ್ತೇನೆ ಯಾಕಂದ್ರೆ ಇದು ಸ್ವಲ್ಪ ಇನ್ನೂ ಬೇರೆ ಕಡೆ ತಗೊಂಡೋಗುತ್ತೆ ರ್ಯಾಪ್ಚರ್ ಬಗ್ಗೆ ತಗೊಂಡೋಗ್ತಾ ಇದೆ ಇದು ನಾವು ಎಲ್ಲಿದ್ವಿ ದೇವರು ಒಳ್ಳೇದನ್ನೇ ಮಾಡುವ ಆತನಂತಲ್ಲ ಎಲ್ಲ ಒಳ್ಳೇದಿದೆ ಎಂಬುದಾಗಿ ಅಲ್ಲಿ ಮಾತಾಡ್ತಿದ್ವಿ ನಾವು ಅಲ್ಲಿ ಬರೋಣ ಯಾಕೋಬ ಪತ್ರಿಕೆ 1 ಆಮೆನ್ 1 ನಾವು ನೋಡೋಣ ಪುನಃ ನೋಡೋಣ 16 ಕೆಲ ವಚನ ನನ್ನ ಪ್ರಿಯ ಸಹೋದರರೇ ಮೋಸ ಹೋಗಬೇಡಿರಿ ಎಲ್ಲ ಒಳ್ಳೆ ದಾನಗಳು ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಎಲ್ಲಿಂದ ಮೇಲಿನಿಂದ ಕೆಳಗಿಂದ ಬಂದಿದ್ದು ಏನಾಗಿದೆ ಗತಿಸಿ ಹೋಗಿದೆ ನಾನು ಯಾಕೆ ತಗೊಂಡೆ ಅಲ್ಲಿಗೆ ಈ ಲೋಕದಲ್ಲಿ ಕೊಡೋದು ಕೊಟ್ಟರೆ ಹಾಳಾಗತ್ತೆ ಅದಕ್ಕೆ ದೇವ್ರು ಎಲ್ಲಿಂದ ಕೊಟ್ಟಿದ್ದಾನೆ ಪರಲೋಕದ ವರಗಳು ಕೊಟ್ಟಿದ್ದಾನೆ ಅದು ಎಂದಿಗೂ ಹಾಳಾಗೋದಿಲ್ಲ ಅಲ್ಲಿ ಕಳ್ಳರು ಇಲ್ಲ ಕದಿಯುವುದಿಲ್ಲ ಅಲ್ಲಿ ನುಸಿ ಇಡುವುದಿಲ್ಲ ಅದಕ್ಕೆ ಎಲ್ಲಿ ಗಂಟು ಮಾಡಿಡ್ರಿ ಪರಲೋಕ ಅದಕ್ಕೆ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ ನಿಮ್ ದೇವ್ರ ರಾಜ್ಯಕ್ಕೆಲ್ಲ ಏನೆಲ್ಲ ನೀವು ಮಾಡ್ತೀರಾ ಅದಕ್ಕೆ ಸಾವಿರ ಪಟ್ಟು ನನ್ನ ದೇವರು ಬ್ಲೆಸ್ ಮಾಡಿ ಆತನು ನಿಮ್ಮನ್ನ ತುಂಬಿ ಹೊರಸಿಸುವಾಗೆ ನಿಮ್ಮನ್ನ ಮೇಲಕ್ಕೆ ತರುವಾಗಿದ್ದಾನೆ ಅದರಲ್ಲಿ ಯಾವ ಅನುಮಾನನೇ ಇಲ್ಲ ಆಮೆನ್ ನಮ್ಮ ಮುಂದೆ ನೋಡೋಣ ಸಕಲವೇದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರ್ತವೆ He is a source. ಆತನ ನಮ್ಮ ಆಧಾರನಾಗಿದ್ದಾನೆ ಆಮೆನ್ ಸಕಲ ಬೆಳಕಿಗೂ ಮೂಲ ಕಾರಣವಾದರಿಂದ ಅಂದರೆ ಆತನೇ ಬೆಳಕಾಗಿದ್ದಾನೆ ಆಕ್ಚುಲಿ ಕ್ರಿಯೇಷನಲ್ಲಿ ಎಲ್ಲ ನಾವು ಟ್ರಾನ್ಸ್ಲೇಷನ್ ನೋಡ್ತೀವಿ ಬೆಳಕಾಗಲಿ ಆದರೆ ಆಕ್ಚುಲಿ ಇನ್ನೊಬ್ಬರು ಕರೆಕ್ಟಾಗಿ ಟ್ರಾನ್ಸ್ಲೇಷನ್ ಕೊಟ್ಟಿದ್ದಾರೆ ಬೆಳಕು ಅಂತ ಅಂದರೆ ಕ್ರಿಸ್ತನೇ ಬೆಳಕಾಗಿದ್ದಾನೆ ಎಸ್ ಅವ್ನು ಬೆಳಕು ಅಂದ ತಕ್ಷಣ ಬೆಳಕಾಯ್ತಂತೆ ಬೆಳಕಾಗಲಿ ಅಂತ ಹೇಳಿಲ್ಲ ಅಂದರೆ ಕ್ರಿಸ್ತನೇ ಬೆಳಕಾಗಿದ್ದಾನೆ ಆಮೆನ್ ನನ್ನ ಪ್ರೀತಿ ದೇವ್ ಚಂದ್ರೆ ನನ್ನ ದೇವರು ನಿಮ್ಮ ಒಳಗಿದ್ದಾನೆ ಆತನು ಒಳ್ಳೆಯವನಾಗಿದ್ದಾನೆ ಮತ್ತು ನಿಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಆತನು ಪರಲೋಕದಲ್ಲಿ ಸ್ಟೋರ್ ಮಾಡಿ ನಿಮ್ಮ ಜೀವಿತದಲ್ಲಿ ತುಂಬಿಸುವ ಆತನಾಗಿದ್ದಾನೆ ಆಮೆನ್ ಮುಂದೆ ನೋಡೋಣ
ಆತನಲ್ಲಿ ಚಂಚಲತ್ವವೇನು ಇಲ್ಲ ಡಬಲ್ ಗೇಮ್ ಮಾಡುವ ದೇವ ನನ್ನ ದೇವರಲ್ಲ ಇವತ್ತು ಕೊಡ್ತೀನಿ ನಾ ಅಂತ ಹೇಳಿಬಿಟ್ಟು ನಾಳೆ ಕೊಡದೆ ಎಸ್ಕೇಪ್ ಆಗುವಂತ ಮನುಷ್ಯನಲ್ಲ ಆತನಲ್ಲಿ ಓಕೆ ಆತನು ಮಾತು ತಪ್ಪೋನಲ್ಲ ಮಾತು ತಪ್ಪಲಿಗೆ ಆತನು ಮನುಷ್ಯನಲ್ಲ ಮನುಷ್ಯನಾದರೆ ಇವತ್ತು ಒಂದು ಹೇಳಿ ಸ್ವಲ್ಪ ಹೊತ್ತಾದ ಮೇಲೆ ಅವನು ಚೇಂಜ್ ಆಗ್ಬೋದು ದೇವರು ಚೇಂಜ್ ಆಗ್ಬೋದು ಅಕಸ್ಮಾತ್ ನಾವು ತಪ್ಪು ಮಾಡಿದ್ರು ಸಹ ಸಹ ಆತನು ನಂಬಿಗಸ್ತನೇ ಆಗಿಂದ ಆತನ ಏನು ವಾಗ್ದಾನ ಉಂಟು ಅದನ್ನು ಈಡೇರಿಸ್ತಾನೆ ಆತನು ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡ್ತಾನೆ ನೋಡಿ ಅಬ್ರಹಾಮ ಜೀವಿತದಲ್ಲಿ ಎರಡು ಸಾರಿ ಅವನ ಹೆಂಡತಿ ಐಜಾಕ್ ಆಗಿರ್ತಾರೆ ಎರಡು ಸತಿನೂ ತೆಂಗಿ ಅಂತ ಹೇಳ್ತಾನೆ ಆದರೆ ದೇವರು ನಂಬಿಗಸ್ತನಾಗಿದ್ದಾನೆ ಅವನ ಹಂಗೆ ಹೇಳಿದ್ರು ಕೂಡ ದೇವರೇ ಫೀಲ್ಡಿಗೆ ಇಳಿದ್ಬಿಡ್ತಾನೆ ರಾಜನಿಗೆ ನಿದ್ರೆ ಬರಲ್ಲ ಭಯ ಪಟ್ಬಿಡ್ತಾನೆ ಇವತ್ತು ರಾತ್ರಿ ನಿನ್ನ ಟಿಕೆಟ್ ತಗೊಳ್ಬೇಕು ಟಿಕೆಟ್ ಅಂದರೆ ಯಾವ ಟಿಕೆಟ್ ಫ್ಲೈಟ್ ಟಿಕೆಟ್ ಅಲ್ಲ ಅಥವಾ ಉಡುಪಿ ಟು ಮಂಗಳೂರು ಬಸ್ ಟಿಕೆಟ್ ಅಲ್ಲ ಮೇಲೆ ಅವನು ಹೆದರಿಬಿಡ್ತಾನೆ ರಾಜ ನಾನೇನು ಮಾಡಿರಲಿಲ್ಲ ಅಬ್ರಹಾಮ ಹೇಳ್ದ ಅವನ ತಂಗಿ ಅಂತ ಅದಕ್ಕೆ ತಂಗಿ ಮದುವೆ ಮಾಡೋ ಕರ್ಕೊಂಬಂದೆ ಅಂತ ನೀನು ಮುಟ್ಲಿಲ್ಲ ಅದಕ್ಕೆ ನೀನು ಬಚಾವು ಇಮಿಡಿಯೇಟಾಗಿ ಹೋಗು ಅಬ್ರಹಾಮನಿಗೆ ಏನು ಮಾಡು ನಿನ್ನ ನನ್ನ ತಪ್ಪಾಗಿದೆ ನನಗೆ ಪ್ರಾರ್ಥನೆ ಮಾಡೋಂತ ಅಬ್ರಹಾಮಕ್ಕೆಲ್ಲೇ ಅವನು ಬ್ಲೆಸ್ ಮಾಡಿಸ್ಕೊಂಡು ಅವನು ಕರ್ಕೊಂಬರಂಗೆ ಮಾಡ್ತಾನೆ ಅಂದರೆ ದೇವರು ವಾಗ್ದಾನ ವಿಷಯದಲ್ಲಿ ತುಂಬ ಜೋಪಾನ ಎಸ್ ವಾಗ್ದಾನವನ್ನು ನೆನ್ಪಿಟ್ಕೊಂಡು ನನ್ನ ದೇವರು ನೆರವೇರಿಸುವ ದೇವರಾಗಿದ್ದಾನೆ ನನ್ನ ಪ್ರೀತಿ ದೇವಿ ಚಂದ್ರೆ ವೆದರ್ ಯು ಫೀಲ್ ಆರ್ ಯು ಡೋಂಟ್ ಫೀಲ್ ನಿಮಗೆ ಅನಿಸ್ಬೋದು ಏನಿದು ಈ ಥರ ಹೇಳ್ತಾರಂತ ನಿಮಗೆ ನಿಮ್ಮ ಅನಿಸಿಕೆ ಮೇಲೆ ಹೋಗ್ಬಿಡ್ರಿ ವಾಕ್ಯ ಅದು ಸತ್ಯವಾಗಿದೆ ದೇವರು ವ್ಯತ್ಯಾಸವುಳ್ಳ ಮನುಷ್ಯನಲ್ಲ ಆತನು ಮಾತು ತಪ್ಪದ ದೇವರಾಗಿದ್ದಾನೆ ಆತನು ಮಾತು ಕೊಟ್ಟ ಮೇಲೆ ನೆರವೇರಿಸೇ ನೆರವೇರಿಸ್ತಾನೆ ಆಮೆನ್ ಸೊ ಬನ್ನಿ ಮುಂದೆ ನೋಡೋಣ ಆತನು ತನ್ನ ಸುಚಿತ್ತ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನೋಡಿ ಸುಳ್ಳು ಬೋಧನೆಯಲ್ಲಿ ಏನು ಫಲ ಸಿಗಲ್ಲ ಈಲಿಂಗ್ ಇಲ್ಲ ಅಂದ್ರೆ ಇಲ್ಲಿ ಈಲಿಂಗ್ ಇರಲ್ಲ ಇಲ್ಲಿ ಈಲಿಂಗ್ ಇದೆ ಅಂತ ಮಾತಾಡ್ತೀವಿ ಸ್ವಸ್ಥತೆ ಇದೆ ಸ್ವಸ್ಥ ಬೋಧನೆಯಲ್ಲಿ ಮಾತ್ರ ನಿಮಗೆ ಮನಃಶಾಂತಿ ಕೆಲವು ಬೋಧನೆಯನ್ನು ಕೇಳ್ತಾ ಇದ್ರೆ ನಿಮಗೆ ಅನಿಸತ್ತೆ ನಾವು ಹೇಳೋ ಅವಶ್ಯಕತೆ ಇಲ್ಲ ಅಲ್ಲಿ ನಿಮಗೆ ಕಳವಳ ಪಡಿಸುವಂಥ ಬೋಧನೆಗಳಿದ್ರೆ ನೀವು ಕೇಳಬೇಡ್ರಿ ದಟ್ ಈಸ್ ನಾಟ್ ಫ್ರಮ್ ಗಾಡ್ ಸ್ವಸ್ಥ ಬೋಧನೆಗೆ ವಿರುದ್ಧವಾದ ಯಾವುದೇ ವಿಷಯ ಇದ್ರೆ ತೆಗೆದುಹಾಕಿ ಎಂಬುದಾಗಿ ಅನೇಕ ಪತ್ರಿಕೆಯಲ್ಲಿ ಪೌಲ ಬರೀತಾನೆ ಏಮ್ಯಾನ್ ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ ಆತನು ತನ್ನ ಸುಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ಅಂದ್ರೆ ನೋಡಿ ವಾಕ್ಯದಿಂದ ಬ್ಲೆಸ್ಸಿಂಗ್ ಇದೆ ಅಂತ ಅರ್ಥ ಅಲ್ಲ ಪಾಸ್ಟರ್ ವಾಕ್ಯ ಬಿಟ್ಟು ಬೇರೆ ಶಾರ್ಟ್ ಕಟ್ ಇಲ್ಲ ಮೊಣಕಲ್ ಹಾಕ್ಬಿಡ್ಲಾ ಏನಾದ್ರು ದೇವ್ರು ಅರ್ಜೆಂಟ್ ಇದು ಲೋಕ ಈ ಲೋಕ ಹೇಳ್ತದೆ ತಲೆ ಬೋಳ್ಸು ಕಾಲಲ್ಲಿ ಬರಿಗಾಲ್ ನಡ್ಕೊಂಡು ಹೋಗಂತ ನನ್ನ ದೇವರು ಶಾರೀರಿಕವಾಗಿ ನಿಮ್ಮ ಪರಿಶ್ಮೆಂಟ್ ಕೊಡೋ ದೇವರಲ್ಲ ಮಾಡಿದ್ರೆ ಏನು ನಮಗೆ ಕೊಡೋದಿಲ್ಲ ಅವನು ಜಸ್ಟ್ ಹೃದಯದಲ್ಲಿ ನಂಬಿದ್ರು ಸಾಕು ಆತನ ರೆಸ್ಟ್ ತಗೊಂಡ್ರೆ ಸಾಕು ಆತನ ನಮ್ಗೆ ಸಹಾಯ ಮಾಡ್ತಾರೆ ಅಂತ ನಂಬಿ ಆತನ ಮೇಲೆ ಭರವಸೆಟ್ಟು ನೀನು ನಿಶ್ಚಿಂತ ಆಗಿರೋದಾದ್ರೆ ದೇವರು ನಿಮ್ಮ ಎಲ್ ಅಗತ್ಯವನಾಗಿದ್ದಾನೆ ಆಮೆನ್ ಅದೇ ನೋಡ್ತೀವಿ ಪ್ರಿಯರಿ ಸ್ವಸ್ಥ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ಆಮೆನ್ ನಾವು ಆತನ ದೃಷ್ಟಿಗಳಲ್ಲಿ ಸೃಷ್ಟಿಗಳಲ್ಲಿ ಪ್ರಥಮ ಫಲವಾದಂತಹ ದೇವು ಆಮೆನ್ ನೀವು ಪ್ರಥಮ ಫಲಕ್ಕೆ ಮಾತ್ರ ಬ್ಲೆಸ್ಸಿಂಗ್ ನೋಡಿ ಇಸಾವು ಮತ್ತೆ ಯಾಕೋಬ ಅಲ್ವಾ ಅವನು ಸ್ವಲ್ಪ ಟೊಪ್ಪಿ ಹಾಕೊಂಡು ಬ್ಲೆಸ್ಸಿಂಗ್ ತಗೊಳ್ತಾನೆ ಅಲ್ವಾ ಆದರೆ ಆಕ್ಚುಲಿ ಯಾಕೋಬ ಅದನ್ನು ಅದು ಟೊಪ್ಪಿ ಅಂದರೆ ಹಂಗಲ್ಲ ಫಸ್ಟ್ ಬಾರ್ನಿಗೆ ಬರ್ತ್ ರೈಟ್ ಅವನು ಬರ್ತ್ ರೈಟ್ ಮಾರಿರ್ತಾನೆ ಯಾರು ಅವ್ರ ಅಣ್ಣ ಒಂದು ಹೊತ್ತಿ ಊಟಕ್ಕೆ ನನ್ನ ಬರ್ತ್ ರೈಟ್ ಅಂದರೆ ಪ್ರಥಮ ಫಲ ಅಂದ್ರೆ ನೀನು ಚೊಚ್ಚಲ ಮಗ ಅಂತ ಚೊಚ್ಚಲ ಮಗನಿಗೆ ಮಾತ್ರ ಬ್ಲೆಸ್ಸಿಂಗ್ ಅದಕ್ಕೆ ದೇವನ ಎಲ್ಲ ಆಸ್ತಿಯಲ್ಲಿ ಅವನಿಗೆ ಭಾಗ ಅದಕ್ಕೆ ಇವತ್ತು ಕ್ರಿಸ್ತನಲ್ಲಿ ನಮ್ಮನ್ನ ಏನು ಫಸ್ಟ್ ಬೋರ್ನ್ ಬ್ಲೆಸ್ಸಿಂಗ್ ಫಸ್ಟ್ ಬೋರ್ನ್ ಮಾಡಿಬಿಟ್ಟಿದ್ದಾನೆ ಅಂದ್ರೆ ಎಲ್ಲ ಆಸ್ತಿ ಪತ್ರ ನಿಮ್ದೆ ಎಸ್ ನೀವು ಚೆನ್ನಾಗಿರ್ಬೇಕೆಂಬುದಾಗಿ ನನ್ನ ದೇವರು ಆತನು ನಮಗೋಸ್ಕರ ಈ ಭೂಲೋಕಕ್ಕೆ ನರವಾತರ ಎತ್ತಿ ಈ ವಾಸ್ ಟೋಟಲಿ ಗಾಡ್ ಕಂಪ್ಲೀಟ್ ಗಾಡ್ ಅದೇ ಸಮಯದಲ್ಲಿ ಕಂಪ್ಲೀಟ್ ಆಗಿ ಹ್ಯೂಮನ್ ಆಗಿ ಮನುಷ್ಯನಾಗಿ ಅವನು ನಮಗೋಸ್ಕರ ಎಲ್ಲವನ್ನ ಹೊತ್ತುಕೊಂಡು ತೀರಿಸಿದ್ದಾನೆ ಅದನ್ನು ಸತ್ತು ಹುಣಲ್ಪಟ್ಟು ಮೃತ್ಯುಂಜನಾಗಿ ಎದ್ದಿದ್ದಾನೆ ಎಂಬುದಾಗಿ ಎದ್ದು ಬಂದು ನಾವು ನಂಬುವ ಮೂಲಕ ನಾವು ಏನಾಗಿದ್ದೀವಿ ಪ್ರಥಮ ಫಲವಂತ ಆ ದೇವು ಹಾಗಾಗಿ ಎಲ್ಲ ಬ್ಲೆಸ್ಸಿಂಗ್ ಸುಮ್ಮನೆ ಬರಲಿಲ್ಲ ಇವೆಲ್ಲ ಸುಮ್ಮನೆ ಆಗಲಿಲ್ಲ ದೇವರು ಮಾತ್ರದಿಂದ ನೋಡಿ ಸೃಷ್ಟಿ ಮಾಡಬೇಕಾದ ಈಸಿಯಾಗಿ ಮಾತಾಡಿಬಿಟ್ಟ ಅದೇ ರಿಡೆಂಪ್ಷನ್ ಅದೇ ವಿಮೋಚನೆ ಮಾಡಬೇಕಾದಾಗ ಪ್ರಾಣ ಕೊಡಬೇಕಾಯ್ತು ಪ್ರಾಣ ಸ್ವಂತ ಪ್ರಾಣವನ್ನೇ ಅದನ್ನು ಕೊಟ್ಟ ಸಮಸ್ತವನ್ನು ಕೊಡದೇ ಇದ್ದಾನೆ ಆಮೆನ್ ನನ್ನ ದೇವರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಎಂಬುದಾಗಿ ಒಂದು ಸಾರಿ ಯೋಚನೆ ಮಾಡಿ ನೋಡ್ರಿ ಅದಕ್ಕೆ ಭಾವನಾತ್ಮಕ ಆಗ್ಬಿಡ್ರಿ ಅದ್ರ ಬದಲಾಗಿ ದೇವ್ರಿಗೆ ಕೃತಜ್ಞತೆ ಮಾಡ್ರಿ ಜಸ್ಟ್ ಬಿಲೀವ್ ಅಂಡ್ ರಿಸೀವ್ ಆಲ್ ದ ಗುಡ್ ಗಿಫ್ಟ್ ವಿಚ್ ಗಾಡ್ ಹ್ಯಾಸ್ ಕೆಪ್ಟ್ ಫಾರ್ ಯು ದೇವ್ರು ಇಟ್ಟಂತ ಎಲ್ಲ ಒಳ್ಳೆ ದಾನಗಳನ್ನ ಜಸ್ಟ್ ದೇವ್ರಿಗೆ ಥ್ಯಾಂಕ್ಸ್ ಹೇಳಿ ರಿಸೀವ್ ಮಾಡ್ರಿ ಹಾಗೂ ಆತನ ನಾಮನ ಮಹಿಮೆ ಪಡಿಸಿರಿ ಆಮೆನ್ ಆಮೆನ್ ನಾನು ಅನ್ಕೊಳ್ತೇನೆ ಟೈಮ್ ಆಗಿ ಹೋಗ್ಬಿಡ್ತು ಎಸ್ ಫಸ್ಟ್ ಏನನ್ಸುತ್ತೆ ನಾವು ಮಾತಾಡ್ತಾ ಟೈಮ್ ಆಗೋದೇ ಗೊತ್ತಾಗ್ತಿಲ್ಲ ಅಲ್ವಾ ಅಂದರೆ ದೇವರ ವಾಕ್ಯ ಅಂಥ ಅದ್ಭುತವಾದ ವಾಕ್ಯ ಆಮೆನ್ ಯು ಹ್ಯಾವ್ ಟು ಲರ್ನ್ ಟು ಎಂಜಾಯ್ ದ ವರ್ಡ್ ದೇವರ ವಾಕ್ಯವನ್ನು ತಿನ್ನುವುದನ್ನು ಅದನ್ನು ಆನಂದಿಸೋದನ್ನು ನೀವು ಕಲಿತೀರ ಕಲಿಯೋದಲ್ಲ ಅದನ್ನು ಇನ್ವಾಲ್ವ್ ಆದರೆ ಸಾಕು ಆಟೋಮೆಟಿಕ್ ಎಲ್ಲ ಬಂದ್ಬಿಡುತ್ತೆ ಎಸ್
ಅಲ್ವಾ. ಸೊ ಈ ರಾತ್ರಿ ನಾವು ಇಲ್ಲಿಗೆ ಮುಗಿಸ್ತೇವೆ, ಮತ್ತೆ ನಾಳೆಯ ರಾತ್ರಿ ಒಂದು ಹೊಸ ಎಪಿಸೋಡೊಂದಿಗೆ ಬರ್ತೇವೆ. ಖಂಡಿತ ನೀವು ಕಾಯ್ತಾ ಇರ್ತೀರಿ ಎಂಬುದಾಗಿ ನಾವು ನಿರೀಕ್ಷೆ ಉಳ್ಳವರಾಗಿದ್ದೇವೆ. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ಸಿ ಯು, ಗುಡ್ ನೈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನಿಸುತ್ತೇನೆ. ಪ್ರತಿದಿನ ಬನ್ನಿ, ವಾಕ್ಯವನ್ನು ಕೇಳ್ರಿ. ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ. ಸೊ ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬಂದು ಭಾಗವಹಿಸ್ರಿ. ದೇವರ ವಾಕ್ಯವನ್ನು ನಾವು ಕೇಳೋಣ. ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಯು ಆರ್ ಬ್ಲೆಸ್ಡ್.